ನಮಸ್ತೆ ಗೆಳೆಯರೆ. ನಮಗೆ ಏನೇ ಓದಿರಲಿ, ನಾವು ಟೆಂತ್ ಕ್ಲಾಸ್ ಓದಿರಲಿ, ಓದ್ದೇ ಇರಲಿ, ಮೂರನೇ ಕ್ಲಾಸ್ ಓದಿರಲಿ, ನಮ್ಮ ಮಿದುಳಿನಲ್ಲಿ ಒಂದು ಸಂವಿಧಾನ ಓಡ್ತಾ ಇರಬೇಕು. ನಮ್ಮ ಮಿದುಳಿನಲ್ಲಿ ಏನು ಸಹಜ ಸಂವಿಧಾನ ಎಂಬ ಸಭ್ಯ ಮನುಷ್ಯನಲ್ಲಿ ಏನು ಸಹಜ ನ್ಯಾಯ, ನೀತಿ, ನೈತಿಕತೆ, ಸತ್ಯ, ಧರ್ಮ ಇರುತ್ತೋ ಅದೇ ನಿಜವಾದ ಸಂವಿಧಾನ. ಅದನ್ನೇ ನಮ್ಮ ಹಿರಿಯರು ಮಾಡಿರೋ ಸಂವಿಧಾನ. ನಾವು ಇಂಜಿನಿಯರಿಂಗ್ಗೆ ಓದಿರಲಿ, ಲಾ ಓದ್ದೇ ಇರಲಿ, ಆದರೂ ಲಾ ಅನ್ನೋದು ನಮಗೆ ಬೇಸಿಕ್ ಆಗಿದೆ. ಪ್ರತಿಯೊಬ್ಬರಿಗೂ ಓಪನ್ ಬುಕ್ ಆಗಿದೆ ಗೂಗಲಲ್ಲಿ. ನಿಮಗೆ ಏನು ಬೇಕು ಅಂದ್ರು, ಏನು ಬೇಕು ಅಂದ್ರು ನೋಡಿ, ನಿಮಗೆ ಈ ತಪ್ಪಿಗೆ ಏನ್ ಶಿಕ್ಷೆ, ಈ ತಪ್ಪಿಗೆ ಏನ್ ಶಿಕ್ಷೆ ಅಂತ ಸಿಗ್ತಾ ಇರುತ್ತೆ ಸಂವಿಧಾನದಲ್ಲಿ. ಆ ಶಿಕ್ಷೆ ಅನ್ನೋದು ಮೊನ್ನೆನೆ ಹೇಳಿದ್ದೆ ನಾನು, ಅದೊಂದು ಶಿಕ್ಷೆ ಅಂದ್ರೆ ಪಾಠ ಕಲಿಸುವುದು. ನಮ್ಮ ಶಾಲೆ ಕಲಿಸಿದಂಗೆ ಪಾಠ ಕಲಿಸುತ್ತೆ. ಒಂದು ಸಾಮ ಭೇದ ದಂಡ ಅಂತ ನಮ್ಮ ಶಾಲೆಗಳು ಸಾಮದಿಂದ ಪಾಠ ಕಲಿಸುತ್ತೆ, ಜೈಲುಗಳು ದಂಡದಿಂದ ಪಾಠ ಕಲಿಸುತ್ತೆ ಅಷ್ಟೇ. ಹೀಗೆ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, ನಾವು ಯಾವ್ಯಾವ ತಪ್ಪಿಗೆ ಏನ್ ಶಿಕ್ಷೆ ಅಂತ. ಮತ್ತೆ ಸತ್ತ ನಂತರ ವ್ಯಕ್ತಿಗೆ ಸಂವಿಧಾನವಿಲ್ಲ, ಯಾಕಂದ್ರೆ ಮನುಷ್ಯ ಸತ್ತೋದ್ಮೇಲೆ ಅವನ ಮೇಲಿನ ಎಲ್ಲಾ ಕೇಸುಗಳು ಕ್ಲಿಯರ್ ಆಗ್ಬಿಡುತ್ತೆ. ಸತ್ತ ನಂತರದ ಮಾತಾಡ್ತೀವಲ್ಲ, ಅದು ತಪ್ಪಾಗ್ಬಿಡುತ್ತೆ. ಯಾರದೇ ಸತ್ತ ನಂತರ ಮಾತಾಡಂಗಿಲ್ಲ. ಇವಾಗ ನಮ್ಮ ಸಂವಿಧಾನದಲ್ಲಿ ಹೆಣ್ಣ ನಿಂದನೆಗೆ ಶಿಕ್ಷೆಗಳಿದೆ, ಹೆಣ್ಣ ಶೋಷಣೆಗೆ ಶಿಕ್ಷೆಗಳಿದೆ, ತೀಕ್ಷ್ಣವಾಗಿ ಇದೆ. ಇವಾಗ ಒಂದು ಹೆಣ್ಣನ್ನ ಕೆಟ್ಟ ಭಾವನೆಯಿಂದ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ರೇಗಿಸಿದ್ರು, ಒಂದು ಕೆಟ್ಟ ಕೆಟ್ಟ ಮುಖಭಾವಗಳನ್ನ ತೋರೋದಕ್ಕೂ ಕೂಡ ಶಿಕ್ಷೆ ಇದೆ, 6 ತಿಂಗಳವರೆಗೂ ಇದೆ. ಒಂದು ಹೆಣ್ಣಿಗೆ ಕೆಟ್ಟ ಸಂದೇಶಗಳನ್ನು ಕಳಿಸೋದಕ್ಕೂ ಶಿಕ್ಷೆ ಇದೆ. ಇದು ನಮ್ಮ ಸಂವಿಧಾನ. ಆದರೆ ನಮ್ಮ ಸಂವಿಧಾನದಲ್ಲಿ ತುಂಬಾ ವರ್ಷಗಳಿಂದ ಮರಣದಂಡನೆ ತೆಗೆಯಲಾಗಿದೆ. ಮರಣದಂಡನೆ ಶಿಕ್ಷೆ ಅಲ್ಲ, ಅದು ದಂಡನೆ, ಅದೊಂದು ದಂಡನೆ. ಅದು ಅಂದ್ರೆ ಯಾಕಂದ್ರೆ ಶಿಕ್ಷೆ ಏನು ಕಲಿಸೋದಿಲ್ಲ ಅಲ್ಲಿ, ಸುಮ್ಮನೆ ಕೊಂದು ಬಿಡೋದಷ್ಟೇ. ಇವನು ಬದುಕಲು ಅನರ್ಹ ಅಂತ. ಹಾಗೆ ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಈ ಚಿತ್ರ ನಟರು ನಟಿಯರು ಕೆಲವರು, ಪರ್ಟಿಕ್ಯುಲರ್ಲಿ ಕೆಲವು ಹೆಣ್ಣು ಮಕ್ಕಳು ಏನು ಕಮೆಂಟ್ ಆಗ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಮ್ಮ ಇವನು ಚಿತ್ರನಟ, ಇವನು ಮನ್ಸು ಗೆಲ್ಲಬೇಕು, ಇವತ್ತಲ್ದಿದ್ರೆ ನಾಳೆ ಆಚೆ ಬರ್ತಾನೆ, ಇವನು ನಮಗೆ ಚಾನ್ಸ್ ಕೊಡ್ತಾನೆ ಅನ್ನೋ ಭಾವನೆ ಇರುತ್ತೋ ಅಥವಾ ಏನಿರುತ್ತೋ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದಾರೆ, ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಆ ಹೊಟ್ಟೆಯಲ್ಲಿರೋ ಮಗುಗೆ ಅಂತ ತಂದೆನ ನೋಡೋದಕ್ಕಿಂತ ನೋಡದೆ ಇರೋದೇ ವಾಸಿ. ಏನ್ ಆ ತಂದೆ ಮಾಡಿರೋ ತಪ್ಪು, ಕೆಟ್ಟ ಸಂದೇಶಗಳನ್ನು ಕಳಿಸಿರೋದು ಅವನಿಗೆ. ಅವನು ಮಾಡಿರೋ ತಪ್ಪಿಗೆ ಸಂವಿಧಾನ ಸುಮಾರು ಮ್ಯಾಕ್ಸಿಮಮ್ 7 ವರ್ಷ 3 ವರ್ಷ ಅಥವಾ ಫೈನು ದಂಡ ಕಟ್ಟೋದು ಏನೋ ಒಂದು ಶಿಕ್ಷೆ ಮಾಡ್ತಾ ಇತ್ತು ಹಿಡಿದುಕೊಟ್ಟಿದ್ರೆ. ಅಷ್ಟ್ಯಾಕೆ ಅವರ ತಂದೆ ತಾಯಿಗಳ ಮುಂದೆ ಅವನನ್ನ ಕೂಡಿಸಿ ನಿಮ್ಮ ಮಗ ಈ ರೀತಿ ಮೆಸೇಜ್ ಮಾಡಿದಾನೆ, ಇದಕ್ಕೆ ನೀವು ಏನಂತೀರಿ ಅಂತ ಹೇಳಬಹುದಾಗಿತ್ತು. ಅವ್ರ ತಂದೆ ತಾಯಿ ಇಲ್ಲ ನಮ್ಮ ಮಗ ಅಂತ ಅವನಲ್ಲ ಅಂತ ಹೇಳಿದಾಗ ನೀವು ಆರಕ್ಷಕರಿಗೆ ಹೇಳಿ ದಂಡನೆ ಮಾಡಬಹುದಾಗಿತ್ತು. ಅದನ್ನೇ ಅಹೋರಾತ್ರ ಮಾಡ್ತಾ ಬಂದಿದ್ದು. ಇನ್ನೂ ಏನು, ನಮಗೆ ಆರಕ್ಷಕರು ಸ್ಪಂದನೆ ಕೊಡಲಿಲ್ಲ ಅಥವಾ ಅಲ್ಲಿಗೆ ಹೋಗಕ್ಕಾಗಲಿಲ್ಲ. ಅವನು ಹೆಣ್ಣ ನಿಂದನೆ ಮಾಡಿದಾಗ ನೀವು ಅವನ ನಿಂದನೆ ಮಾಡಬಹುದು. ಏನು ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ, ಸಿಗದ ದ್ರಾಕ್ಷಿಯನ್ನ ಹುಳಿ ಎನ್ನುವವನು ನೀನು, ನಿನಗೆ ಯೋಗ್ಯತೆ ಇಲ್ಲದೆ ಬೇರೆ ಹೆಣ್ಣುಗಳ ಬಗ್ಗೆ ಕೆಟ್ಟ ಕಮೆಂಟ್ ಆಗ್ತಾ ಇದೀಯ, ನೀನು ಗಂಡಸು ಆಗಲು ಅರ್ಹನೇ ಅಲ್ಲ, ನೀನು ಗಂಡಸುತನ ಕಳ್ಕೊಂಡವನು, ಹಾಗಂದ್ರೆ ವಿಶೇಷ ಲಿಂಗಿ ಅಲ್ಲ ಅದು, ಗಂಡಸುತನ ಕಳ್ಕೊಂಡವನು ಅಂದ್ರೆ ಅವನು ನಾಮರ್ದ, ಮರ್ದ ಅಂದ್ರೆ ಗಂಡು, ಗಂಡಲ್ಲ ಅವನು, ಅವನು ಬೇರೆ ಹೆಣ್ಣುಗಳನ್ನು ಗೌರವಿಸುತ್ತಿಲ್ಲ. ಇದು ಚಾಣಕ್ಯನ ಕಾಲದಿಂದ ಬಂದಿದೆ. ಒಂದು ಮಾತಿಗೆ ಮಾತು ಅಂದು ಬಿಡೋದನ್ನ ಈ ರೀತಿ ಅಂದ್ರೆ, ಅವನು ಹೆಣ್ಣ ನಿಂದಕ,
ಹೆಣ್ಣ ನಿಂದಕ ಶಂಡ. ಇವಾಗ ಸುದೀಪು ಹೆಣ್ಣ ನಿಂದನೆ ಮಾಡಿಸ್ದ, ಅವನ ಅನುಯಾಯಿಗಳ ಕೈಯಲ್ಲಿ ಹೆಣ್ಣು ಮಕ್ಕಳಿರೋ ಮನೆಗೆ ಅಟ್ಯಾಕ್ ಮಾಡಿಸ್ದ, ಅವನನ್ನು ನಾನು ಷಂಡ ಸುದೀಪ ಅಂತ ಕರೆದೆ. ಷಂಡ ನಾಮರ್ದ ಸುದೀಪ, ನಿರ್ಲಿಂಗಿ ಸುದೀಪ, ನಿರ್ಲಜ್ಜ ಸುದೀಪ, ಅಶ್ಲೀಲ ಸುದೀಪ, ಹೀಗೆ ಅವನನ್ನು ಕರೆದೆ. ಯಾಕೆಂದರೆ ಒಳ್ಳೆ ಮಾತಿನಿಂದ ಜೂಜು ಆಡಿಸ್ಬೇಡ್ವು ಅಂದರೆ ಅವನು ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ ನಿಂದೆ ಮಾಡಿಸ್ದ, ಶೋಷಣೆ ಮಾಡಿಸ್ದ, ಚಪ್ಪಲಿ ಹಿಡಿಸ್ದ, ಅಭಿಮಾನಿಗಳ ಕೈಯಲ್ಲಿ ತಾಳಿ ಮಾಡಿಸ್ದ, ಅದಕ್ಕೆ ಅವನು ಷಂಡ ಆದ. ಅವನ ಬಗ್ಗೆ ಕಂಪ್ಲೇಂಟ್ ಸ್ವೀಕರಿಸಲಿಲ್ಲ. ಕಂಪ್ಲೇಂಟ್ ಸ್ವೀಕರಿಸದೇ ಇದಕ್ಕೆ ಕಾರಣ ಅವ್ರ ಮಾವ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದು, ಮಾಮ ಮಾಮ ಅನ್ಕೊಂಡು ಅವನು ಯಾವ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಂಗೆ ಮಾಡ್ದ. ಮನೆಗೆ ಮಾಡಿರೋ ಈ ರೀತಿ ಹತ್ಯೆಯ ದಾಳಿಯನ್ನು ಕೂಡ ಕಂಪ್ಲೇಂಟ್ ಮಾಡ್ದಂಗೆ ಕ್ಲಿಯರ್ ಆಗಿ ಅವ್ರು ಹೇಳಿದ್ರು, ಓಪನ್ ಆಗಿ ಸುದೀಪನ ಹೆಸರು ತೆಗೆಸಿದ್ರೆ ನಾವು ಮಾಡ್ತೀವಿ. ಯಾಕಂದ್ರೆ ಜನ ಸೇರೋಕೆ ಶುರು ಮಾಡಿದ್ರು. ಆವಾಗ ಷಂಡನಿಗೆ ಸಪೋರ್ಟ್ ಮಾಡಿದ ಷಂಡ ಜನಾರ್ದನ ಕೂಡ, ಯಾಕಂದ್ರೆ ಇವಾಗ ದ್ರೌಪದಿ ಸೀರೆ ಎಳೆದದ್ದು ದುಶ್ಯಾಸನ, ಆದರೂ ಆ ಸಭೆಯಲ್ಲಿ ಇರೋರೆಲ್ಲರೂ ಷಂಡ್ರೆ. ಯಾಕಂದ್ರೆ ಆ ದ್ರೌಪದಿನ ಕಾಪಾಡಕ್ಕೆ ಒಂದು ಹೆಣ್ಣನ್ನು ಕಾಪಾಡಕ್ಕೆ ಯೋಗ್ಯತೆ ಇಲ್ಲದವರು. ಹಾಗಾಗಿ ಪೂರಾ ಅವತ್ತು ಯಾರು ನಮ್ಮ ಕೇಸ್ ತಗೊಳ್ಳಿಲ್ಲ ಅವರೆಲ್ಲ ಷಂಡ್ರೆ. ಯಾಕಂದ್ರೆ ಅವತ್ತು ಒಂದು ಅಬಲೆಯರ ಮೇಲೆ ಅತ್ಯಾಚಾರ ಮಾಡುವಂತಹ ಹುಡುಗರನ್ನ ದಾಳಿ ಮಾಡಕ್ಕಾಗದೆ, ಕೇಸ್ ತಗೊಳಕ್ಕಾಗದೆ ಇರೋ ಷಂಡ್ರಂದ ಏನೇನು. ಇವಾಗ ಇದಾರಲ್ಲ ಆರಕ್ಷಕರು, ಯಾರು ದರ್ಶನ್ನ ಹಿಡಿದ್ರಲ್ಲ ಅವರು ಗಂಡುಗಳು, ಬಹದ್ದೂರ್ ಗಂಡುಗಳು. ಪವಿತ್ರವಾದ ಆರಕ್ಷಕ ಠಾಣೆಯಲ್ಲಿ ಶಂಟರಾಗಿ ಬದುಕೋದಕ್ಕಿಂತ ಬಹದ್ದೂರ್ ಗಂಡುಗಳಾಗಿ ಬದುಕಬೇಕಾಗಿತ್ತು. ಇದನ್ನ ನಾನು ಹೇಳೋದಷ್ಟೇ. ಇವಾಗ ಕೆಲವು ಹೀರೋಯಿನ್ಗಳು ಹೇಳ್ತಾರೆ, ರೇಣುಕಾ ಸ್ವಾಮಿಯ ಹೊಟ್ಟೆಯಲ್ಲಿ ಪತ್ನಿಯ ಹೊಟ್ಟೆಯಲ್ಲಿರೋ ಮಗುಗೆ ತಂದೆಯ ಮುಖ ನೋಡದೇ ಇರೋದೇ ಒಳ್ಳೇದು. ಎಂತಹ ಕೆಟ್ಟ ಸ್ಟೇಟ್ಮೆಂಟ್! ನಿಮ್ಮಂತವರು ನಿಮ್ ಮಕ್ಕಳಿಗೆ ನೀವು ಹಿಂಗೆ ನಾಲ್ಗೆ ಎಡವಿ ಮಾತಾಡಿದ್ರೆ ನಿಮ್ಗೆ ಅದೇ ಗತಿ ಬರುತ್ತೆ ಹೇಳ್ತಾ ಇನಿ. ಯಾಕಂದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡಿ. ಅವನಿಗೆ ಮರಣದಂಡನೆ ಕೊಟ್ಟಿದ್ದಾನೆ, ಇವನು ಮರಣದಂಡನೆ ಕೊಟ್ಟಿದ್ದಾನೆ. ಇವನು ಯಾರು, ಯಾವ ಸಾಚ ಅಂತ? ಇವತ್ತು ಅವಳು ನಾಳೆ ಇವಳು, ಆ ಅಜ್ಜಿ ಬಜ್ಜಿ ಅಂತ ಮಾತಾಡಿದ ಇವನು ಷಂಡ. ಆಕ್ಚುಲಿ ಇವನು ಹೆಣ್ಣ ನಿಂದಕ ಇವನ ಮಕ್ಕಳು ಇವನ ಮುಖ ನೋಡಬಾರ್ದಾಗಿತ್ತು ಅಂತ ನಿಮ್ಗೆ ಹೇಳೋ ಯೋಗ್ಯತೆ ಇದೆಯಾ? ಇಲ್ಲ, ನಾನು ಹೇಳಲ್ಲ ಆ ಮಾತು. ತಂದೆ ತಂದೆನೆ ಅವನು, ಗಂಡ ಗಂಡಾನೆ, ಮಗ ಮಗಾನೆ. ಅವನ ತಾಯಿಯ ರಕ್ಷಣೆಗೂ ನಾವು ನಿಂತ್ಕೋತೀವಿ, ಅವನ ಪತ್ನಿಯ ರಕ್ಷಣೆಗೂ ನಾವು ನಿಂತ್ಕೋತೀವಿ, ಅವನ ಮಗಳ ರಕ್ಷಣೆಗೂ ನಿಂತ್ಕೋತೀವಿ, ಅವನು ಸ್ನೇಹಿತೆಯ ರಕ್ಷಣೆಗೂ ನಿಂತ್ಕೋತೀವಿ. ಯಾಕಂದ್ರೆ ಅವರೆಲ್ಲ ಹೆಣ್ಣುಗಳು. ಆದ್ರೆ ಇವನು ಮಾಡಿದ್ದು ತುಂಬಾ ಕೆಟ್ಟದ್ದು. ಇವನು ಸಮಾಜನ, ಸಂವಿಧಾನಕ್ಕೆ ಮಾಡಿದ ಅವಮಾನ. ಇವನು ಷಡ್ಡಿಗೆ ಕರೆದು ಅವನ ಹತ್ಯೆ ಮಾಡಿದ್ದು. ಇಂಥ ಅವನ ಸಹಾಯಕ್ಕೆ ನಿಂತ್ಕೋತಿರಲ್ಲ ನೀವು, ಎಂತಹ ಅವ್ರು ನೀವು. ನೀವೆಲ್ಲ ಕಲೆಗೆ ಅವಮಾನ, ಕಲಾವಿದರಾಗಿ ಅವಮಾನ ನೀವು ಕೊಡ್ತಾರ ಸ್ಟೇಟ್ಮೆಂಟ್ಗಳು. ಅವನಿಗೆ ಮಾಡಿದ ತಪ್ಪಲ್ವಾ ಅಂತ ಯಾರೇ ಒಬ್ಬ ಅಂಡರ್ ವರ್ಲ್ಡ್ ಡಾನ್ಗಳು ಅವರು ಇವರು ಕೆಲವರೆಲ್ಲ ಹೇಳ್ತಾರೆ, ಅವನು ಮಾಡಿದ ತಪ್ಪು. ಸತ್ತ ಮೇಲೆ ಏನ್ರಿ ತಪ್ಪು? ಮರಣದಂಡನೆಗಿಂತ ದೊಡ್ಡ ತಪ್ಪು. ಸತ್ತ ಆಗೋಯ್ತದು ಕತೆ. ಅವನ್ ಮಾಡಿದ ತಪ್ಪಿಗೆ ಇವನು ಹಿಂಗ್ ಮಾಡಬಾರ್ದಾಗಿತ್ತು. ಯಾಕೆ ಇವೆಲ್ಲ ಮೇಳ ಕೊಲೆ ಮಾಡಿದ್ದೇ ತಪ್ಪಷ್ಟೇ. ಅವನು ಮಾಡಿದ್ದಕ್ಕೆ ಸಂವಿಧಾನ ಇದೆ, ಅವನು ಮಾಡಿದ್ದಕ್ಕೆ ಸಂವಿಧಾನ ಇತ್ತು. ಇವತ್ತು ಆ ಸಂವಿಧಾನ ಏನೂ ಮಾಡಕ್ಕಾಗದಂಗೆ ನೀವು ಅವನ್ನ ಕೊಲೆ ಮಾಡಿಬಿಟ್ಟಿದ್ದೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೊಲೆ ಮಾಡಿಬಿಟ್ಟಿದ್ದೀರಿ ನೀವು. ಸಂವಿಧಾನದ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ, ಅವನು ತಪ್ಪುಗಳ ಬಗ್ಗೆ ಮಾತಾಡಕ್ಕೆ. ಅದು ಇಂಥ ವಿಕೃತ ಕೊಲೆ ಅಂದ್ರೆ 821ನೇ ಶತಮಾನದಲ್ಲಿ ಹಿಟ್ಲರ್ ವಾರ್ ಕ್ಯಾಂಪ್ ಅಲ್ಲೂ ಕೊಂದಿಲ್ಲ, ಆ ರೀತಿ ಕೊಂದಿದ್ದಾರೆ. ಹಿಟ್ಲರ್ ವಾರ್ ಕ್ಯಾಂಪ್ ಗಿಂತ ಕ್ರೂರವಾಗಿ ಕೊಂದಿದ್ದಾರೆ. ಯಾವ ರೀತಿ ಕೊಂದಿದ್ದಾರೆ ಊಹೆ ಮಾಡ್ಕೊಂಡ್ರೆ, ಆ ಬಾಡಿನ ಒಂದೊಂದೇ ಟೆಸ್ಟಿಕಲ್ನ ಆಚೆ ಎಳೆದಿದ್ದಾರೆ. ಆ ಎಲ್ಲಿ ಗಂಡಸಿನ ಅತ್ಯಂತ ಸೂಕ್ಷ್ಮವಾದ ಸ್ಥಳ ಅಂದ್ರೆ ಬೀಜ ಅಂದ್ರೆ, ಇವ ಜಗತ್ತಿಗೆ ಅತ್ಯಂತ ಸೂಕ್ಷ್ಮವಾದ ಜಾಗ ಅಂದ್ರೆ ಬೀಜಾಕ್ಷರ ಓಂಕಾರ ಅಂತದ್ದು. ಗಂಡಸಿನ ಅತ್ಯಂತ ಸೂಕ್ಷ್ಮ ನಾಜೂಕಾದ ಜಾಗ ಅಂದ್ರೆ ಬೀಜ. ಅಂತಹ ಬೀಜಕ್ಕೆ ಎಲೆಕ್ಟ್ರಿಕ್ ಶಾಪ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಅವರಲ್ಲಿ ಕ್ರೌರ್ಯ ಎಷ್ಟರ ಮಟ್ಟಿಗಿರಬೇಕು? ತಾನೊಬ್ಬ ಗಂಡಸಾಗಿದ್ರೆ ಇನ್ನೊಂದು ಗಂಡಿನ ದುಃಖ ನೋವೆಲ್ಲಿರುತ್ತೆ ಅಂತ ಗೊತ್ತಾಗತ್ತೆ ಗಂಡಸಿಗೆ. ಅವನು ಅಲ್ಲೇ ಶೂಕಾಲಲ್ಲಿ ಉದ್ದಿದ್ದಾನೆ. ಇವೆಲ್ಲ ಸುಮ್ಮನೆ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು.
ಇವನನ್ನೇನಾದ್ರು ನೀವ್ ಹೇಳದಂಗೆ ಬಿಟ್ರೆ ಟೋಟಲ್ ಜೈಲಲ್ಲಿರೋರೆಲ್ಲಾರು ನಾವ್ಯಾಕೆ ಜೈಲಲ್ಲಿರ್ಬೇಕು ಅಂತಾರೆ. ಈ ರೀತಿ ಹತ್ಯೆ ಕೇಸುಗಳಲ್ಲಿ ಸುಮ್ನೆ ಬಿಡೋದಕ್ಕಲ್ಲ, ಇಂಥದ್ದು ತಮಿಳ್ನಾಡಲ್ಲಿ ಒಬ್ಬ ಕೊಲೆ ಮಾಡಿ ಒಳಗೋಗಿದ್ದ, ಇವತ್ತು ನೀವು ಯಾವುದು ಒಂದು ಫೇಮಸ್ ಹೋಟೆಲ್ ತಮಿಳ್ನಾಡಲ್ಲಿ ಇವತ್ತಿಗೂ ಅದು ಕೋಟ್ಯಾಧಿಪತಿ ಹೋಟ್ಲು, ಇವನನ್ನ ಜೋಬಲಿ ಹಿಂಗ ಹಾಕೋತಾರೆ, ಇವನ್ನ ಜೋಬಲಿ ಸುಮ್ನೆ ಕಾಲಲ್ಲಿ ಓ ರಿಂಗ್ ತರ ಹಾಕೋತಾರೆ ಇವನನ್ನ, ಅಂಥ ರಿಚ್ ಅಂತ. ಅವನು ಕೂಡ ಒಂದು ಕೊಲೆ ಕೇಸಲ್ಲಿ ಹೋಗಿ ಕಡೆಯಲ್ಲಿ ಜೈಲಲ್ಲೇ ಮರಣ ಆಗಿದ್ದು. ಸಂವಿಧಾನ ಅಷ್ಟು ಸ್ಟ್ರಾಂಗ್ ಇದೆ ನಮ್ದು, ರಾಜ ಮಹಾರಾಜರನ್ನೇ ಬಿಡಲಿಲ್ಲ ಅನ್ಯಾಯ ಅಂತದ್ದು. ನೀವು ಬೇಕಾದ್ರೆ ನಿಮ್ಗೆ ಅವನ ಮೇಲೆ ಪ್ರೀತಿ ಇದ್ರೆ ಮರಣದಂಡನೆ ಬೇಡ, ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಿ ಅಂತ ನೀವು ಮಾನವೀಯತೆ ದೃಷ್ಟಿಯಿಂದ ಕೇಳ್ಕೋಬಹುದು. ವಿನಃ ನೀವು ಎಷ್ಟು ಇದು ಅವನ್ ಸಿಕ್ಕಾಕೊಂಡಿರೋದು ಕೆಸರುಗುಂಡಿಲಿ. ಇವಾಗ ಕೆಸರುಗುಂಡಿ ಅಂದ್ರೆ ಗೊತ್ತಾ ನಿಮ್ಗೆ, ಅಲ್ಲಿ ನೀವು ಎಷ್ಟು ಪರದಾಡ್ತಿರೋ ಅಷ್ಟು ಒಳಗೊಟ್ಟೋಗ್ತೀರಿ. ನೀವೆಲ್ಲ ಸೇರಿ ಅವನ ಮೇಲೆ ಪ್ರೀತಿ ಇದ್ರೆ, ಅವನ ಅಭಿಮಾನಿಗಳು ನೀವೆಲ್ಲ, ನೀವು ಏನು ಮಾಡಬೇಕು ಅಂದ್ರೆ ಅವನಿಗೆ ಶಿಕ್ಷೆ ಕಡಿಮೆ ಆಗೋ ತರ ಸಂವಿಧಾನವನ್ನ ಬೇಡ್ಕೋಬೇಕು, ಸಂವಿಧಾನವನ್ನ ಕೇಳ್ಕೋಬೇಕು. ನೀವು ನಾವೆಲ್ಲ ಇಷ್ಟಪಡ್ತೀವಿ ಅವನನ್ನ, ಅವನಿಗೆ ದಯವಿಟ್ಟು ಮರಣದಂಡನೆ ಕೊಡಬೇಡಿ ಅಂತ ಕೇಳ್ಬೋದು. ವಿನಃ ಮಿಕ್ಕೆ ಈ ಎಲ್ಲಾ ಕೆಲಸಗಳು ಮಾಡಿದಿರಿ ಅಂದ್ರೆ ಇನ್ನಷ್ಟು ಡೇಂಜರ್ ಅವನಿಗೆ. ಸಂವಿಧಾನ ಎಲ್ಲವನ್ನು ನೋಡ್ತಾ ಇರತ್ತೆ. ನೀವು ಮಾಡ್ತಾ ಇರೋ ವ್ಯವಹಾರಗಳು, ರೌಡಿಸಮ್ಗಳು, ನೀವು ನಿತ್ಯ ನಿನ್ನೆ ಮೊನ್ನೆ ನನಗೆ ಮಾಡಿರೋ ಕಾಲ್ಸು, ಪ್ರತಿಯೊಂದು ರೆಕಾರ್ಡ್ ಆಗತ್ತೆ, ಪ್ರತಿಯೊಂದು ರೆಕಾರ್ಡ್ ಆಗತ್ತೆ. ಇವತ್ತಲ್ಲಿರೋ ನಾಳೆ ಆಚೆ ಬಂದೇ ಬರುತ್ತೆ. ಅಹೋರಾತ್ರ ಏನಾಯ್ತು, ಏನಾದರೂ ಆಯ್ತು ಅಂತ ಇಟ್ಕೊಳ್ಳಿ, ನನ್ನ ಫೋನ್ ಸಿಗತ್ತೆ ಅವರಿಗೆ. ನನ್ನ ಫೋನಲ್ಲಿ ಇರುವಂತಹ ಕಿಚ್ಚ ಸುದೀಪನ 3,000 ಕಾಲ್ ರೆಕಾರ್ಡಿಂಗ್ ಸಿಗತ್ತೆ. 6,000 ಮೇಲೆ ಇರುವಂತಹ ದರ್ಶನ್ ಅಭಿಮಾನಿಗಳ ಕಾಲ್ ರೆಕಾರ್ಡಿಂಗ್ ಸಿಗತ್ತೆ. ಎಲ್ಲ ಸಿಕ್ಕಾಗ ಇನ್ನಷ್ಟು ಕೊಚ್ಚೆ ಆಗತ್ತೆ ಅವರ ಪರಿಸ್ಥಿತಿ. ಈ ಅಭಿಮಾನಿಗಳ ತರಲೆಗಳು ಒಂದೇನಂದ್ರೆ, ಇವನ ಹತ್ಯೆ ಮಾಡಿದ ಮೇಲೆ ಈ ಧ್ರುವ ಸರ್ಜಾ ಮತ್ತೆ ಯಶ್ ಅಭಿಮಾನಿಗಳ ಕಾಟ ಇತ್ತಲ್ಲ, ಅದು ಕಡಿಮೆ ಆಗೋಯ್ತು. ಈ ಇವರೆಲ್ಲರೂ ಬಾಲ ಮುದ್ರಿಕೊಂಡಿದ್ದಾರೆ ಇವಾಗ. ಈ ಆಕ್ಟರ್ಸ್ ಅಂತೂ ಧೈರ್ಯ ಇಲ್ಲ ಆಚೆ ಬಂದು ನಮ್ಮ ಅಭಿಮಾನಿಗಳ. ಅವನು ಯಶ್ಗಂತೂ ಆ ಹುಡುಗರಿಬ್ರು ಪ್ರಾಣ ಬಿಟ್ಟ ಮೇಲೂ ಅವನಿಗೆ ಬುದ್ಧಿ ಬಂದಿಲ್ಲ. ಓಪನ್ ಆಗಿ ನನ್ನ ಅಭಿಮಾನಿ ಸಂಘ, ಯಾಕಂದ್ರೆ ಅವ್ರ ಜೀವನಾಂಶ ಇವ್ರ ರಕ್ತದ ಮೇಲೆ ತಿಂತಾ ಇದಾರೆ, ಬದುಕ್ತಾ ಇದಾರೆ ಅನ್ಸುತ್ತೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಈ ಅಭಿಮಾನಿ ಸಂಘಗಳಿಂದ ಆಗ್ತಾ ಇರೋ ಹಾನಿ, ಅಹೋರಾತ್ರ ನಿಮ್ಮನ್ನ ಮಗು ತರ ಹೇಳ್ಕೊಡ್ತಾ ಇದ್ದೇನೆ, ನೀವು ಅದರ ದುಷ್ಪರಿಣಾಮಗಳು ತಿಳ್ಕೊತಾ ಇಲ್ಲ. ಇವತ್ತು ದರ್ಶನ್ಗಾಗಿದ್ದೆ ನಿಮ್ಗೆ ಆಗೋಕ್ ಮುಂಚೆ ನೀವು ಅಭಿಮಾನಿ ಸಂಘಗಳನ್ನ ಬ್ಲಾಕ್ ಮಾಡಿ ಆಚೆ ಬನ್ನಿ. ಇಟ್ಸ್ ಎಚ್ಚರ ಎಚ್ಚರ ಎಚ್ಚರ, ಇಟ್ ಈಸ್ ಸೋ ಡೇಂಜರಸ್. ಅವನೊಬ್ಬ ಇದಾನೆ ತುಂಬಾ ಕ್ರೂರಿ ದೊಡ್ಡೇಶ ಅಂತ, ಅವನು ದಾವಣಗೆರೆ ಅವನೊಬ್ಬ ವಿಕೃತ. ಅವನು ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ಯಾರೋ ಆ ಹುಡುಗ ತಪ್ಪು ಮಾಡಿದ ದರ್ಶನ್ ಏನೋ ಅಂದಿದ್ದಾನೆ ಅಂತ ಅಂಗೈಯಲ್ಲಿ ಕರ್ಪೂರ ಇಟ್ಬಿಟ್ಟು ದರ್ಶನ್ಗೆ ಆರತಿ ಎತ್ತಿಸಿ ಬೈಠಕ್ ಕೊಡಿಸ್ದ. ಅವನನ್ನ ಪೊಲೀಸರು ಇನ್ನೂ ಸಾಮಾಜಿಕ ಹಿತದೃಷ್ಟಿಯಿಂದ ಅರೆಸ್ಟ್ ಮಾಡಬೇಕಾಗಿದೆ. ಅವನು ದಾವಣಗೆರೆಯಲ್ಲಿರ್ತಾನೆ. ಅವನು ದುನಿಯಾ ವಿಜಯ್ ಅಭಿಮಾನಿ ಅಂತ ಹೇಳ್ಕೊಂಡು ಒಂದು ಕಿಡ್ನಾಪ್ ಕೇಸಲ್ಲಿ, ಡೈಮಂಡ್ ಯಾವುದೋ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ. ಅಲ್ಲೂ ಅವನು ಬುದ್ಧಿ ಬಂದಿಲ್ಲ. ಇಂಥವರೆಲ್ಲ ನಿಮ್ಮ ಅಭಿಮಾನಿಗಳು ಅಂತ ಸೇರ್ಕೊಂಡು ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮ ಜೀವನಗಳನ್ನ ಹಾಳು ಮಾಡ್ತಾರೆ. ತುಂಬಾ ಚಿತ್ರನಟರೇ ಹೇಳ್ತಾ ಇದ್ದೀನಿ, ಎಚ್ಚರ, ನೀ ಆಚೆ ಬರ್ತಾ ಇಲ್ಲ ಕಿಚ್ಚ, ನೀನ್ ಮಾಡಿರೋದಕ್ಕಂತೂ ನೀನಂತೂ ತಪ್ಪಿಸ್ಕೊಳಕಾಗಲ್ಲ ಬಿಡು. ಪಕ್ಕದ ರೂಮು ಅಲ್ಲಿ ಅಲ್ಲಿ ಚೆಸ್ ಆಡಕ್ಕೂ ಬಿಡಲ್ಲ, ಅಲ್ಲಿ ಯಾರ ಮೋಸಗಾರ ನೀನು, ಕೇರಂ ಮಾಡ್ಬೋದೇನೋ ಅಷ್ಟೇ. ಅಲ್ಲಿ ನಿನಗಂತೂ ಗ್ಯಾರಂಟಿ ಕಟ್ಟಿಟ್ಟ ಬುದ್ಧಿ ನೀನ್ ಮಾಡಿರೋ ಕ್ರೈಮ್ಗೆ. ಮಿಕ್ಕಿರೋ ಹೀರೋಗಳಿಗೆ ಹೇಳ್ತಾ ಇನಿ, ನೀವು ಅಭಿಮಾನಿ ಸಂಘಗಳನ್ನ ಬ್ಲ್ಯಾಕ್ ಮಾಡಿ ನೀವು ಆಚೆ ಬಂದು ನಿಮ್ಮ ಆ ನಟನೆ ಎಷ್ಟೋ ನಿಮ್ಮ ಫೀಸ್ ಎಷ್ಟೋ ಅಷ್ಟು ತಗೊಂಡು ಜನಗಳು ನಿಮ್ಮನ್ನು ಎಲ್ಲೋದ್ರೂ ಇಷ್ಟಪಡ್ತಾರೆ, ಅದಕ್ಕೆ ಸಂಘ ಕಟ್ಟಬೇಡಿ. ನಾನು ಅಧ್ಯಕ್ಷ, ರಾಜ್ಯಾಧ್ಯಕ್ಷ, ನಿಮ್ಮ ಅಪ್ಪನದ ರಾಜ್ಯಾಧ್ಯಕ್ಷನಂತೆ, ಜಿಲ್ಲಾಧ್ಯಕ್ಷನಂತೆ, ನಿಮ್ಮಪ್ಪ ಇದು ಮಾಡಿದಾನೇನಾ, ಕೊಂಡ್ಕೊಂಡಿದ್ದಾನೇನೋ ನಮ್ಮ ಭುವನೇಶ್ವರಿ ದೇವಿಯ ಕರ್ನಾಟಕ ರಾಜ್ಯವನ್ನ. ಔರಂಗಜೇಬಾನೆ ನಮ್ಮನ್ನ ಹಿಡೀಲಿಕ್ಕಾಗ್ಲಿಲ್ಲ ಕರ್ನಾಟಕನ, ಅಲೆಕ್ಸಾಂಡರ್ ಮೂಸ್ ನೋಡಕ್ಕೂ ಆಗ್ಲಿಲ್ಲ. ಈ ಕಡೆ ಗಂಧದ ಗುಡಿನ ಲೇ
ಅಸಹ್ಯದವರೇ, ಮಗು ತರ ಗಿಣಿಗೆ ಹೇಳ್ಕೊಂಡು ಹೇಳ್ಕೊಳ್ತಾ ಇದೀನಿ, ತಲೆ ಹರಟೆಗಳು ಮಾಡ್ತೀರಾ, ಇವನು ಜೈಲ್ಗೆ ಹೋಗಬೇಕಾಗಂತ ನಿಮ್ಮ ಅಭಿಮಾನಿಗಳು ತಲೆ ಹರಟೆ ಮಾಡೋದು ಬಿಡೋದಕ್ಕೆ. ಒಂದ್ ದಿವಸ ಆಚೆ ಬರಲಿ, ಮೂರು ಸಲ ಎಚ್ಚರ ಕೊಟ್ಟಿದ್ದೀನಿ. ಧ್ರುವ ಸರ್ಜಾ ಅಭಿಮಾನಿಗಳು ಕೂಡ ಮಾಡ್ತಾ ಇದಾರೆ. ಒಂದ್ ದಿವಸ ಅವನು ಆಚೆ ಬಂದಿಲ್ಲ, ಯಾಕೆ ಸಿಕ್ಕಾಕೋಬೇಕೇನು? ಯಶ್ಗೆ ಹೇಳಿದ್ದೀನಿ, ಕೇಳಲಿಲ್ಲ. ಬ್ಲಾಕ್ ಮೇಲರ್ಸ್ ಇನ್ನು ಇವಾಗ ಬಿಟ್ಟಿದ್ದಾರೆ ಬಿಡಿ, ಆದ್ರೆ ಇದು ಶಾಶ್ವತ ಅಲ್ಲ, ಇದು ಕ್ಷಣಿಕ. ಇದು ಮತ್ತೆ ಬಾಲ ಬಿಚ್ಚುತ್ತಾರೆ. ನಮ್ಮ ಕರ್ನಾಟಕನ ರಕ್ಷಣೆ ಮಾಡಿ, ಇಂಥ ಅಸಹ್ಯ ಅಭಿಮಾನಿ ಸಂಘಗಳನ್ನೆಲ್ಲ ತೊರೆದು ಬಿಟ್ಟು ಡಿಸಿಪ್ಲಿನ್ ಇರಬೇಕು, ಯೋಗ್ಯತೆ ಇರಬೇಕು. ಅಭಿಮಾನಿ ಸಂಘ ಕಟ್ಟಿದ್ರೆ ಪ್ರತಿಯೊಬ್ಬ ಅಭಿಮಾನಿಯ ಹೆಸರು ನಿಮ್ಮ ತಲೆಯಲ್ಲಿರಬೇಕು, ಮೆಂಬರ್ಶಿಪ್ ಇರಬೇಕು. ಅವರಿಗೆ ಒಂದು ಟ್ರೈನಿಂಗ್ ಮಾಡಬೇಕು, ನೀವು ಟ್ರೈನಿಂಗ್ ಕ್ಯಾಂಪ್ಗಳು ಮಾಡಬೇಕು. ಹೆಂಗ್ ಮಾತಾಡಬೇಕು, ಹೆಂಗ್ ಮಾತಾಡಬಾರದು ಅಂತ. ಅವ್ನು ದರ್ಶನ್ ಮೊಬೈಲ್ ಅಲ್ಲಿ 300 ಹೆಚ್ಚು ಗ್ರೂಪ್ ಇದೆ ಅಂತೆ. ಆ ಗ್ರೂಪ್ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಸಂದೇಶಗಳು ಕಳಿಸ್ಬೇಕು, ಏನ್ ಮಾಡಬೇಕು, ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವನು ಜಾಕ್ ಮಂಜ ಹೇಳ್ದ ಫೋನಲ್ಲಿ, ನಮ್ಮ ಹುಡುಗರು ಕಚ್ಚೋ ನಾಯಿಗಳು ಸರ್, ಬೀದಿ ನಾಯಿಗಳವರು. ಅವರು ಒಂದ್ಸಲ ಮುಂದೆ ಹೋದ್ರೆ ಹಿಂದೆ ಕರ್ಕೊಳ್ಳೋದು ಕಷ್ಟ ಆಗುತ್ತೆ, ಆದ್ರೂ ಟ್ರೈ ಮಾಡ್ತೀನಿ. ನೀವು ಬ್ಯಾಕ್ಔಟ್ ಆದ್ರೆ ನಾವು ಬ್ಯಾಕ್ಔಟ್ ಆಗ್ತೀವಿ ಅಂತ. ನಾನೇನ್ ಬ್ಯಾಕ್ಔಟ್ ಆಗ್ಲಿ, ನಮ್ಮ ದೇಶಭಕ್ತಿಯಿಂದ ಬ್ಯಾಕ್ಔಟ್ ಆಗ್ಲ? ಅವನು ಬ್ಯಾಕ್ಔಟ್ ಎಲ್ಲ ಕಿಕ್ಔಟ್ ಆಗ್ಬಿಟ್ಟಿದ್ದಾನೆ ಇವಾಗ. ಕಿಚನ್ ಕಡೆಯಿಂದ ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಇದು ಬದುಕ್ತಾ ಇದ್ದಾನೆ. ಅಂತ ಬದುಕು ನಿಮಗೆಲ್ಲ ಆಗೋದು ಬೇಡ. ಈ ಶಾಶ್ವತ ಅಲ್ಲ ಈ ಐಶ್ವರ್ಯ. ಹೇಳ್ತಾ ಇದ್ದೀನಿ, ಏನು ರೇಣುಕಾಸ್ವಾಮಿ ಮರಣಿಸಿದ್ರೆ, ರಾವಣ ಮರಣದ ನಂತರ ಪತ್ನಿಯನ್ನು ಹೊತ್ತೊಯ್ದ ಇವನು ಅನ್ನೋ ದ್ವೇಷ ಬಿಟ್ಟು ರಾಮ ಆ ಶವದ ಕಾಲಿಗೆ ಬೀಳ್ತಾರೆ. ಪಾಪ, ಶವದ ಕಾಲಿಗೆ ನಮಸ್ಕಾರ ಬೀಳ್ತಾರೆ. ಶವದ ಮೇಲೆ ಏನ್ರೋ ನಿಮ್ ಕೋಪ? ಅವನು ಸತ್ತೋಗಿದ್ದಾನೆ, ಅವನ್ನೇ ಬೈತಿರಲ್ರು. ಲೇ, ಇನ್ನಷ್ಟು ದಳದಳ, ಇನ್ನಷ್ಟು ಕೆಸರುಗುಂಡಿ, ಇನ್ನಷ್ಟು ಮುಚ್ಚುಬ್ಬದಲ್ಲಿ ಸಿಕ್ಕಿ ಹಾಕಿಕೊಂಡು ಪರದಾಡೋಂಗಾಗತ್ತೆ ಇವನು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಧನ್ಯವಾದ. ಅಹೋರಾತ್ರ.